ಹತ್ರ ಮಾತಾಡಬೇಕಿತ್ತು. ಐ ಆಮ್ ಸಾರಿ ಮಾರ್ಗಿ, ಬರ್ತ್ಡೇ ದಿನ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನಾನು ಮರ್ತಿರ್ಲಿಲ್ಲ ಮಾರ್ಗಿ, ನಮ್ಮಪ್ಪಂಗೆ ನಿಜವಾಗ್ಲೂ ಹುಷಾರಿರ್ಲಿಲ್ಲ, ಹೈ ಬಿ ಪಿ ಆಗಿ ಅವ್ರು ತುಂಬ ಸಿ. ಐ ಆಮ್ ಸೋ ಸಾರಿ. ಅಪ್ಪ ಈಗ ಹೇಗಿದ್ದಾರೆ? ಪರವಾಗಿಲ್ಲ, ಟೆನ್ಷನಲ್ಲಿ ಕೋಪದಲ್ಲಿ ಆಗಿದ್ದು ಆಗೋಯ್ತು. ಈಗ ನಾವು ಮೊದಲಿನ ಥರ ಇರೋಕ್ಕಾಗಲ್ಲ, ಕಾಲೇಜ್ ಮುಗೀತು, ನಮ್ಮ ಪ್ರಯಾರಿಟೀಸ್ ಚೇಂಜ್ ಆಗಬೇಕು. ಅಮ್ಮನಿಗೆ ನಿನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ, ಅದು ನಿನಗೂ ಗೊತ್ತು. ಅವ್ರು ನಮ್ಮ ಪ್ರೀತಿನ ಒಪ್ಪಿರಲಿಲ್ಲ. ನಿನ್ನ ಚೇಂಜ್ ಮಾಡ್ತೀನಿ ಅಂತ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿದೆ. ಅವ್ರು ಯಾವತ್ತೂ ನನ್ನ ಮೇಲೆ ಕೈ ಮಾಡಿರಲಿಲ್ಲ. ನಿನ್ನಿಂದ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ? ನಿನ್ನ ವಿಷಯದಿಂದ ಡೈಲಿ ನಮ್ಮ ಮನೇಲಿ ಜಗಳ ಆಗುತ್ತೆ. ನೀನು ಹಿಂಗಿದ್ರೆ ಆಗಲ್ಲ, ನೀನು ಚೇಂಜ್ ಆಗಬೇಕು. ನನಗೋಸ್ಕರ, ಅಮ್ಮನಿಗೋಸ್ಕರ, ನಮ್ಮ ಫ್ಯೂಚರ್ಗೋಸ್ಕರ. ನೋಡಿ ರಾಮಾಚಾರಿ, ನನ್ನ ಕಸಿನ್ಗೆ ಹೇಳಿದ್ದೀನಿ, ಅವನ ಕಂಪನಿಲಿ ನಿನಗೊಂದು ಕೆಲಸ ಕೊಡಿಸ್ತಾನೆ. ಅವನೇ ಅವನೇ ನನಗೆ ಕೆಲಸ ಕೊಡ್ಸೋದಕ್ಕೆ ಏನ್ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಾ? ನಿನಗೆ ನನ್ನ ಹಿಂಸೆ ಆಗುತ್ತೆ, ಅವಮಾನ ಆಗುತ್ತೆ ಅಂದ್ರೆ ಬಿಟ್ಬಿಡು. ಜನ ಕೇಳ್ತಾರೆ ಅನ್ನೋದಕ್ಕೆ ನಾನ್ ಬದುಕಕ್ಕಾಗಲ್ಲ. ಸಿಂಗಲ್ ಆಗಿದ್ರೆ ಲವರ್ ಇಲ್ವಾ ಅಂತಾರೆ, ಲವರ್ ಇದ್ರೆ ಮದುವೆ ಯಾವಾಗ ಅಂತಾರೆ, ಬ್ರೇಕಪ್ ಆದ್ರೂ ಕೇಳ್ತಾರೆ, ಡಿವೋರ್ಸ್ ಆದ್ರೂ ಕೇಳ್ತಾರೆ, ನಾವು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ದೆ ಇದ್ರು ಮಾತಾಡ್ತಾರೆ. ಕೇಳೋರ್ಗೋಸ್ಕರ ಬದುಕಕ್ಕಾಗಲ್ಲ, ನಮ್ಗೆ ಹೆಂಗ್ ಬೇಕಂಗ್ ಬದುಕ್ಬೇಕು. ಏನೋ ಸಿಗರೇಟ್ ಬಿಟ್ಬಿಡು, ಎಣ್ಣೆ ಕಮ್ಮಿ ಮಾಡು ಅಂದ್ರೆ ಯೋಚಿಸ್ಬೋದು. ಅದನ್ ಬಿಟ್ಬಿಟ್ಟು ಇವತ್ತು ನಿಮ್ಮ ಅಮ್ಮನ್ಗೋಸ್ಕರ, ನಾಳೆ ನಿಮ್ಮ ಅಪ್ಪನ್ಗೋಸ್ಕರ, ನಾಡಿದ್ದೀನಿ ಯಾವನ್ಗೋಸ್ಕರ ನನ್ನ ಕ್ಯಾರೆಕ್ಟ್ರೇ ಚೇಂಜ್ ಮಾಡ್ತಾ ಹೋದ್ರೆ ನೀನು ಇಷ್ಟಪಟ್ಟಿರೋ ರಾಮಾಚಾರ್ಯನೇ ನಿನಗಿರಲ್ಲ. ನಿನ್ನ ಕಳ್ಕೊತೀನಿ ಅನ್ನೋ ಭಯಕ್ಕೆ ಚೇಂಜ್ ಆಗಿರೋ ತರ ನಾಟಕ ಆಡ್ಬೇಕಾಗುತ್ತೆ. ಅದನ್ನೇ ನೀನು ನಿಜ ಅಂತ ನಂಬ್ಕೊಂಡು ಖುಷಿಯಾಗಿರ್ಬೇಕಾಗುತ್ತೆ. ಆ ನಾಟಕದ ಬದುಕು ನನಗೆ ಬೇಕಾಗಿಲ್ಲ. ಸರಿ, ನಿಮ್ಮ ಅಮ್ಮನ ಪ್ರಕಾರ ನಾನು ಹೆಂಗಿರ್ಬೇಕು? ಓಹೋ, ನಿಮ್ ಅಪ್ಪನ್ ತರ ನಿಮ್ ಅಮ್ಮ ಹೇಳಿದಕ್ಕೆಲ್ಲ ಕೋಲೆ ಬಸ್ವನ್ ತರ ತಲೆ ಅಲ್ಲಾಡ್ಸ್ಕೊಂಡಿರ್ಬೇಕಾ? ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗಿಲ್ಲ. ಫಸ್ಟ್ ನೀನ್ ಸರಿ ಇದೆ ಅಂತ ನೋಡ್ಕೋ. ಒಳ್ಳೆ ಸ್ಟೂಡೆಂಟ್ ಆಗಿಲ್ಲ, ಅಪ್ಪ ಅಮ್ಮನ್ಗೆ ಒಳ್ಳೆ ಮಗ ಆಗ್ಲಿಲ್ಲ, ಯಾರ ಹತ್ರ ಹೆಸರು ಉಳ್ಸ್ಕೊಂಡಿದ್ಯಾ? ನೀನಿಷ್ಟು ಚೀಪ್ ಆಗಿ ಮಾತಾಡಿದ್ರು, ಹೋಗಿ ಹೋಗಿ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನೀನ್ ಜನಂತಲ್ಲಿ ಸರಿ ಹೋಗಲ್ಲ. ತಪ್ಪು ಮಾಡಿದ್ರೆ ತಾನೇ ಸರಿಪಡಿಸ್ಕೊಳ್ಳೋದಕ್ಕೆ. ಸ್ವಾಭಿಮಾನ ಅಂತ ಬಂದ್ರೆ ಅಪ್ಪನ್ನೇ ದೂರ ಮಾಡ್ಕೊಂಡು ನಾನು ಕೇಳಿಸ್ಕೋ. ನಾನು ಇರೋದೇ ಹಿಂಗೆ, ನಾನ್ ನಂದಾರಿಲೇ ಬದುಕೋದು. ರಾಮಾಚಾರಿ ಬೇಕು ಅಂದ್ರೆ ಹಿಂಗೆ ಒಪ್ಕೋಬೇಕಿಲ್ಲ. ಹೋಗ್ತಾರ ಹೋಗ್ತೀನಿ, ಇನ್ ಯಾವತ್ತೂ ನಾನು ಮುಖ ತೋರ್ಸಲ್ಲ. ನಾನು ಹೋದ್ಮೇಲೆ ಗೊತ್ತಾಗುತ್ತೆ ನನ್ ಬೆಲೆ ಏನು ಅಂತ. ಏಯ್, ನೀನ್ ಇಲ್ದಿದ್ರೆ ಸತ್ತೋಗ್ಬಿಡ್ತೀನಿ ಅನ್ಕೊಂಡ್ಯಾ? ನೀನ್ ಬರೋ ಮುಂಚೆನೂ ಚೆನ್ನಾಗಿದ್ದೆ, ನೀನ್ ಹೋದ್ಮೇಲೂ ಚೆನ್ನಾಗಿರ್ತೀನಿ. ಬಾಟ್ಲಿ ಹಿಡ್ಕೊಂಡು ಮೂಲೆ ಸೇರ್ಕೊಳ್ಳೋದು ಹೋಗೆ. ನನ್ ಸತ್ರು ನೀನ್ ಬರಬಾರ್ದು.